ಹಾಯ್ ವೀವರ್ಸ್, ವೆಲ್ಕಮ್ ಟು ಕರುನಾಡ ಕೈರುಚಿ ಕ್ರಿಯೇಷನ್ಸ್. ಮನೇಲೆ ಇದ್ದು ಇದ್ದು ಬೇಜಾರಾಗ್ತಿದೆ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ನಾ ಬೆಂಗಳೂರಲ್ಲಿರುವ ಸ್ವಾನಂದಾಶ್ರಮಕ್ಕೆ ಹೋಗ್ತಾ ಇದ್ವಿ. ಇದು ಸ್ವರ್ಣವಲ್ಲಿ ಮಠದವರು ಸ್ಥಾಪನೆ ಮಾಡಿರೋದು. ಸ್ವಾನಂದ ಬಾಲಗಣಪತಿ ದೇವಾಲಯನೂ ಇದೆ, ತುಂಬ ಚೆನ್ನಾಗಿದೆ ಈ ಆಶ್ರಮ. ಹಾಗೆ ಹೊಸದಾಗಿ ವಿವಿಧ ರೀತಿಯ ಗಣಪತಿಗಳ ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಮ್ಮನೆಯಿಂದ ಇಲ್ಲಿಗೆ 15 ನಿಮಿಷನೇ ಆಗುತ್ತೆ. ತಾತ್ಗುಣಿ ಇಂದ ಆಗ್ರಾಕ್ಕೆ 15 ನಿಮಿಷ ಆಗುತ್ತೆ ಅಷ್ಟೇ ಈ ಆಶ್ರಮಕ್ಕೆ. ಬೆಂಗಳೂರಿಂದನೂ ಬಸ್ ಫೆಸಿಲಿಟೀಸು, ಆಟೋ ಎಲ್ಲ ಇದೆ, ಯಾರು ಬೇಕಾದರೂ ಬರ್ಬೋದು. ನೋಡಿ, ಇದು ಎಂಟ್ರೆನ್ಸು. ಇದು ತುಂಬ ಪೀಸ್ಫುಲ್ ಆಗಿರುವ ಆಶ್ರಮ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಯಾರು ಬೇಕಾದರೂ ಇಲ್ಲಿಗೆ ಬರ್ಬೋದು. ಇಲ್ಲಿ ಯಾರೇ ಬಂದರೂ ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ತಾರೆ, ಯಾರಿಗೂ ಇಲ್ಲಿ ಹರ್ಟ್ ಆಗಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿಯಾಗಿದ್ದು. ಹಾಗೆ ಊಟದ ಟೈಮಿಗೆ ಬರೋರಿಗೆ ಊಟ ಕೊಡ್ತಾರೆ, ಟೀ ಟೈಮಿಗೆ ಬರೋರಿಗೆ ಟೀ ಕೊಡ್ತಾರೆ. ನೋಡಿ, ಇದು ಬಾಲಗಣಪತಿ. ಹಾಗೆ ಇಲ್ಲಿ ಎನ್ವೈರನ್ಮೆಂಟು ಸಹ ತುಂಬಾ ಚೆನ್ನಾಗಿದೆ. ಸ್ವಾನಂದ ಬಾಲಗಣಪತಿ ದೇವಾಲಯ ಇದು ಶ್ರೀ ಸ್ವರ್ಣವಲ್ಲಿ ಮಠದವರು ಪ್ರತಿಷ್ಠಾಪನೆ ಮಾಡಿರುವ ಆಶ್ರಮ. ಇಲ್ಲಿ ಉಪನಯನ, ನಾಮಕರಣ ಎಲ್ಲ ನಡೆಯುತ್ತೆ. ಇದು ನೋಡಿ, ಮೂಲ ಗಣಪತಿ ದೇವಸ್ಥಾನ. ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಈ ಗಣಪತಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಗಣೇಶನ ಮೂರ್ತಿ ತುಂಬ ಚಿಕ್ಕದಾಗಿ ಕ್ಯೂಟಾಗಿದೆ. ಇಲ್ಲಿ ಏನು ಗಣೇಶಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ, ವಿವಿಧ ರೀತಿಯ ಗಣಪತಿಗಳನ್ನ, ಅದೇ ಗಣಪತಿಗಳನ್ನ ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದು. ನಮಗಿಲ್ಲಿ ಬಂದಿದ್ದಕ್ಕೆ ತುಂಬಾ ಖುಷಿಯಾಯಿತು. ಹಾಗೆ ಯಾರಿಗಾದರೂ ಇಲ್ಲಿ ಬಂದು ಸೇವೆ ಸಲ್ಲಿಸಬೇಕು ಅಂತ ಆಸೆ ಇದ್ದರೆ ಅವ್ರು ಬಂದು ಸೇವೆಗಳನ್ನು ಸಲ್ಲಿಸ್ಬೋದು. ಇದೇ ತಿಂಗಳು June 24ಕ್ಕೆ ವಿದ್ಯಾಚೇತನ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಲ್ಲಿಗೆ ಸ್ವರ್ಣವಲ್ಲಿ ಮಠದ ಶ್ರೀಗಳಾದ ಜಗದ್ಗುರು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಸುತ್ತಮುತ್ತ ಇರುವ 10 ಹಳ್ಳಿ ಮಕ್ಕಳಿಗೆ ಬುಕ್ಸ್ಗಳು ಕೊಡ್ತಾ ಇದ್ದಾರೆ. ವಿದ್ಯಾಚೇತನ ಅಂತ ಹೇಳಿ ಒಂದು ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ದೇವಸ್ಥಾನದ ಸೇವಾಕರ್ತರು ಮಾತಾಡಿದ್ದಾರೆ. ಹಾಗೆ ಈ ದೇವಸ್ಥಾನದ ಬಗ್ಗೆನೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ಗಣೇಶ ಪುರಾಣದ್ದು 4 ಯುಗ ಗಣಪತಿಗಳಿದೆ, 36, ಮತ್ತು 1 ಸ್ವಾನಂದ ಬಾಲಗಣಪತಿ ಅಂತ, ಅದು ಗಣೇಶ ಪುರಾಣದ್ದೇ. ಇಷ್ಟು ಗಣಪತಿಗಳು ಇಲ್ಲಿ ಈ ಸಂಕೀರ್ಣದಲ್ಲಿ ಬರುತ್ತೆ. ಅದಕ್ಕೆ ಬೇಕಾಗಿರೋದು 36 ಗಣಪತಿಗಳಿಗೆ, 36 ಗಣಪತಿಗಳಿಗಲ್ಲಿ ಅದು ಕಟ್ತಾ ಇದ್ದೀವಿ ಅಲ್ಲಿ ದೇವಸ್ಥಾನ. ಅಲ್ಲಿ ಒಂದೊಂದಕ್ಕೂ ಇಂಡಿವಿಜುವಲ್ಲಾಗಿ ಗರ್ಭಗುಡಿ ಬರುತ್ತೆ. ಈ ಮಧ್ಯದಲ್ಲಿರೋದು ಸ್ವಾನಂದ ಬಾಲಗಣಪತಿ ಅಂತ ಬರುತ್ತೆ. ಇಲ್ಲಿ ಅದೇ ಮಲಗಿರ್ತಾರಲ್ಲ ಆ ಗಣಪತಿ, ಆ ಗಣಪತಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಇದು ಒಂದು ಸಂಕೀರ್ಣ, ಇದು 37 ಗಣಪತಿಗಳ ಒಂದು ಸಂಕೀರ್ಣ. ಅಂದರೆ ಎಲ್ಲೂ ಇಂಥ ಗಣಪತಿಗಳು ಇದುವರೆಗೂ ಒಂದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲ. ಹೊರಗಡೆಯಲ್ಲಿ ಕೂರಿಸಿರ್ಬೋದು, ಬೇರೆ ಕಡೆಯೆಲ್ಲ ಸಿಮೆಂಟಲ್ಲಿ ಕೂರಿಸಿದ್ದಾರೆ, ಕೆಲವು ಕಡೆ ಕಲ್ಲಲ್ಲಿ ಕೂಡ ಆಚೆ ಕಡೆ ಸುಮ್ಮನೆ ಆಗಿ ಇಟ್ಟಿದ್ದಾರೆ. ಬಟ್ 37 ಗಣಪತಿಗಳಿಗೂ ಗರ್ಭಗುಡಿ ಮಾಡಿಕೊಂಡು ಅದನ್ನು ಪ್ರತಿಷ್ಠಾಪನೆ ಮಾಡ್ತಿರೋದು, ಅದು ಹೊಯ್ಸಳ ಶೈಲಿಯಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಬೇಲೂರು, ಹಳೇಬೀಡು, ಸೋಮನಾಥಪುರ ಇದೆಯಲ್ಲ, ಆ ಹೊಯ್ಸಳ ಶೈಲಿಯಲ್ಲಿ ಇದು ನಾವು ಮಾಡ್ತಾ ಇದ್ದೀವಿ. ಇದುವರೆಗೂ 800-900 ವರ್ಷ ಆಯಿತು ಹೊಯ್ಸಳ ಶೈಲಿ ನಮ್ಮ ಕರ್ನಾಟಕ ಶೈಲಿ ಬಿಟ್ಟು ಹೋಗಿ. ಆ ಬಿಟ್ಟು ಹೋದಂತಹ ಹೊಯ್ಸಳ ಶೈಲಿಯನ್ನು ಮತ್ತೆ ನಾವು ಈ ಸ್ವಾನಂದ ಆಶ್ರಮದಲ್ಲಿ ಪುನರುತ್ಥಾನ ಮಾಡ್ತಾ ಇದ್ದೀವಿ. ಈ ಆಶ್ರಮ ಓಪನ್ ಆಗಿ ಇದು 32 ವರ್ಷ ಆಯಿತು. ಮೊನ್ನೆ ಅಕ್ಷಯ ತೆರಿಗೆಗೆ 32 ವರ್ಷ ಆಯಿತು. ಇದು ಕಟ್ಟೋದಕ್ಕೆ ಅಂದಾಜು ವೆಚ್ಚ ಅಂತ ಅಂದ್ಬಿಟ್ಟು 100-100 ಕೋಟಿ ಆಗ 100 ಕೋಟಿ ಮೇಲಾಗ್ತಾ ಇದೆ. ಬಟ್ ಆ ರೀತಿ ಮಾಡ್ತಾ ಇಲ್ಲ, ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಬರ್ತಾ ಇದ್ದೀವಿ. ಒಂದು ಮಾಸ ವರ್ಕು ಅಂತಂದರೆ ಕಲ್ಲಿನ ಕೆಲಸ ಮಾತ್ರ ಇವಾಗ ಇದು ಮಾಡ್ತೀವಿ. ಆಮೇಲೆ ಕುಸುರಿ ಕೆಲಸ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಆನೆ ಸಾಲು, ಕುದುರೆ ಸಾಲು, ಮಕರ ಸಾಲು, ಬಳ್ಳಿ ಸಾಲು, ಈ ರೀತಿ 6 ಸಾಲುಗಳು ಬರ್ದು ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬೇಕಾದ್ರೆ ಬನ್ನಿ. ಆ ಸಾಲುಗಳೆಲ್ಲ ಅದೆಲ್ಲ ಕೆಲಸ 6 ವರ್ಷಗಳು ನಡೆಯುತ್ತದೆ. ಒಂದು 16 ವರ್ಷಗಳೇ ಬೇಕಾಗುತ್ತದೆ.
ಇವಾಗ ಸದ್ಯಕ್ಕೆ ಇನ್ನು 2 ವರ್ಷಗಳಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ಸಂಕಲ್ಪ ಆಗಿದೆ. ಕೋವಿಡಿಂದ 2 ವರ್ಷ ನಿಲ್ಲಿಸಿದ್ವಿ ಕೆಲಸನ. ಈ ಕೋವಿಡ್ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಪ್ರತಿಷ್ಠಾಪನೆ ಆಗ್ತಾಯಿತ್ತು. 2 ವರ್ಷ ನಿಲ್ಲಿಸಿ ತಿರುಗಿ ಮತ್ತೆ ಪ್ರಾರಂಭ ಮಾಡಿದ್ವಿ. ಈಗ ಒಂದು 3-4 ತಿಂಗಳಾಯ್ತು ಪ್ರಾರಂಭ ಮಾಡಿದ್ದು. ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾಯಿದ್ದೀರಿ ಇಲ್ಲಿ? ಸುಮಾರು ನಮಗೆ ಇವಾಗ ಒಂದು 18 ಜನ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ. 18-20 ಜನ ಕೆಲಸ ಮಾಡ್ತಾಯಿರ್ತಾರೆ ಇಲ್ಲಿ. ಇಲ್ಲಿ ಇನ್ನೊಂದು 24ಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕನ್ನೋ ಒಂದು ಸಂಕಲ್ಪ ಆಗಿದೆ. ಯಾವುದೇ ಅಡಚಣೆ ಇಲ್ಲದೆ ಹೋದರೆ ಪ್ರತಿಷ್ಠಾಪನೆ ಆಗುತ್ತೆ, ಮತ್ತು ಕುಸುರಿ ಕೆಲಸಗಳೆಲ್ಲ ಆಮೇಲೆ ನಡೆಯುತ್ತೆ. ನನ್ನ ಹೆಸರು ಜಯರಾಮ್ ಅಂತ. ನಾವು ಸ್ವಾನಂದಾಶ್ರಮದ ಸೇವಾಕರ್ತರೆಲ್ಲರು ಇಲ್ಲಿರೋರೆಲ್ಲ ಸ್ವಾನಂದಾಶ್ರಮ ಸೇವಾಕರ್ತರು. ಇಲ್ಲಿ ಬರ್ತೀವಿ, ಸೇವೆ ಮಾಡ್ತೀವಿ, ಹೋಗ್ತಾ ಇರ್ತೀವಿ ಮನೆಗೆ. ನಾವೆಲ್ಲ ಇರೋದು ಜಯನಗರದಲ್ಲಿದ್ದೀವಿ, ಜೆ ಪಿ ನಗರ ಇದ್ದೀವಿ, RR ನಗರ ಇದ್ದೀವಿ. ಹಾಂ, ಖಂಡಿತ ನಿಮ್ಗೆ ಸೇವೆ ಇಲ್ಲಿ ಮಾಡೋವಂಥದ್ದು ಖಂಡಿತ ಇದ್ದರೆ ನೀವು ಬರ್ಬೋದು, ಮಾಡಬಹುದು, ಖಂಡಿತ ಸಂತೋಷವಾಗಿ ಮಾಡಬಹುದು, ಏನು ತೊಂದರೆ ಇಲ್ಲ. ಈ ಆಶ್ರಮದ ಸೇವಾಕರ್ತರಾದ ಜಯರಾಮ್ ಸರ್ ಅವರು ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ ಈ ಆಶ್ರಮದ ಬಗ್ಗೆ, ಹಾಗೆ ಗಣೇಶ ಪ್ರತಿಷ್ಠಾಪನೆ ಬಗ್ಗೆ. ನೋಡಿ, ನಾವು ಇವಾಗ ಹೋಗ್ತಾ ಇರೋದು ಗಣೇಶನನ್ನು ಇಟ್ಟಿರೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಡೆಮೋ ಥರ ಮಾಡಿಟ್ಟಿದ್ದಾರೆ, ಹಾಗೆ ಗಣೇಶನ ವಿಗ್ರಹಗಳನ್ನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಆ ಕೆತ್ತನೆ ಮಾಡಿಟ್ಟಿರೋ ಗಣೇಶನನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಾವು ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಇದು ಬಾಲಗಣಪತಿ ವಿಗ್ರಹ. ಟೋಟಲ್ 36 ಗಣಪತಿಗಳ ವಿಗ್ರಹ ಇದೆ ಇದು. ಇದೇನೇ ಆ ದೇವಸ್ಥಾನ ಕಟ್ತಾ ಇದ್ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನೋಡಿ, ತೋರಿಸ್ತೀನಿ ನಾನೀಗ. ನೋಡಿ, ಎಲ್ಲಿ ಬೆಳಕಿದಲ್ಲಿ ನಿಮಗೆ ಗಣೇಶ ಮೂರ್ತಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತ್ರೇತಾಯುಗ ಗಣಪತಿ, ಇದರ ಹೆಸರು ತ್ರೇತಾಯುಗ ಗಣಪತಿ. ನೋಡಿ ಹೇಗಿದೆ. ದೇವಸ್ಥಾನದ ಗರ್ಭಗುಡಿಯ ಮೇಲುಗಡೆ ಯಾವ ಥರ ಆರ್ಚ್ ಬರುತ್ತೆ ಅನ್ನೋದನ್ನ ಇಲ್ಲಿ ಡೆವಲಪ್ ಮಾಡಿಟ್ಟಿದ್ದಾರೆ ಆಲ್ರೆಡಿ. ಸೇಮ್ ಇದೇ ಥರ ಟೆಂಪಲ್ನಲ್ಲಿ ಕೆತ್ತನೆ ಮಾಡ್ತಾರೆ. ನೋಡಿ ಯಾವ ಥರ ಇದು ಗೋಡೆಗಳು, ಸುತ್ತ ಬರುವಂಥ ಗೋಡೆಗಳು ಎಲ್ಲ ಕಡೆ ಬರೀ ಗಣೇಶನ ಮೂರ್ತಿಗಳನ್ನೇ ಕೆತ್ತಿದ್ದಾರೆ. ಬೇರೆ ಯಾವುದೇ ರೀತಿ ಬೇರೆ ದೇವರ ಚಿತ್ರ ಇಲ್ಲ. ನೋಡಿ, ಬರೀ ಗಣೇಶನ ಮೂರ್ತಿಗಳು, ಡಿಫ್ರೆಂಟ್, ತುಂಬ ಡಿಫ್ರೆಂಟ್ ಆಗಿರೋ ಗಣೇಶನ ಮೂರ್ತಿಗಳನ್ನ ಕೆತ್ತಿದ್ದಾರೆ. ಇಲ್ಲಿ ಮಾತ್ರ ಗಜಕೇಸರಿಯನ್ನು ಮಾಡಿದ ಎಲ್ಲ ಮೂಲೆಗಳಲ್ಲಿ ಗಜಕೇಸರಿ. ನೋಡಿ, ಎಲ್ಲ ಮೂಲೆಗಳಲ್ಲಿ ಹಾಗೆ ಆ ಡೊನೇಟ್ ಮಾಡೋ ಡೀಟೇಲ್ಸ್ ಸಹ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಅದನ್ನ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಇಲ್ಲಿ ಸೇವೆ ಸಲ್ಲಿಸಿ. ಹಾಗೆ ನಿಮಗೆ ಏನಾದರೂ ಡೊನೇಟ್ ಮಾಡಬೇಕು ಅನಿಸಿದ್ರೆ ಡೊನೇಟ್ ಮಾಡಿ. ಹಾಗೆ ಸುಮ್ಮನೆ ಬೇಕಾದರೂ ನೀವು ಬರ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸು, ತುಂಬ ಪೀಸ್ಫುಲ್ ಆಗಿರೋ ಆಶ್ರಮ ಅಂತಲೇ ಹೇಳ್ಬೋದು. ಈ ಪ್ಲೇಸ್ ಇರೋ ಅಡ್ರೆಸ್ ಇದು, ಶ್ರೀ ಸ್ವಾನಂದಾಶ್ರಮ ಬಾಲಗಣಪತಿ ಪ್ರತಿಷ್ಠಾಪನಾ. ಈ ಡಿಸೈನಲ್ಲಿ ಈ ಗಣೇಶ ಟೆಂಪಲ್ ಬರುತ್ತೆ. ನೋಡಿ, ಈ ಥರ ಟೆಂಪಲ್ ಬರುತ್ತೆ. ಸುಮಾರು ವೆಚ್ಚ 100 ಕೋಟಿ ಆಗ್ತಾಯಿದೆ ಈ ದೇವಸ್ಥಾನಕ್ಕೆ. ಯಾರು ವಿಡಿಯೋ ನೋಡಿ ಭಕ್ತಾದಿಗಳು, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂದರೆ ಇಲ್ಲಿ ಅಕೌಂಟ್ ನಂಬರ್ ಹಾಕಿದರೆ ಅಕೌಂಟ್ ನಂಬರ್ಗೆ ನೀವು ಡೊನೇಟ್ ಮಾಡ್ಬೋದು.
ನೋಡಿ, ನಾವು ಒಂದು ರೂಮಲ್ಲಿ ತೋರಿಸಿದ್ವಲ್ಲ ಡೆಮೋ ರೂಪದಲ್ಲಿರುವ ಗಣೇಶಗಳನ್ನ ನೋಡಿ, ಅದನ್ನೇ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇಲ್ಲಿ ಗುಡಿಗಳನ್ನ ಕಟ್ತಾ ಇದ್ದಾರೆ. 36 ಗುಡಿ ಪ್ಲಸ್ ಒಂದು ಬಾಲಗಣಪತಿ ಗರ್ಭಗುಡಿನ ಕಟ್ತಾ ಇದ್ದಾರೆ. ಟೋಟಲ್ ಆಗಿ 37 ಗಣಪತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಮಲ್ಲಿಗೆ ಹೂವಿನ ಗಿಡ, ತುಂಬ ಗಿಡಗಳನ್ನ ಬೆಳೆಸಿದ್ದಾರೆ ಇಲ್ಲಿ. ತುಂಬ ನೇಚರ್ ತುಂಬ ಚೆನ್ನಾಗಿದೆ, ಸುತ್ತಮುತ್ತ ಹಸಿರು ವಾತಾವರಣ. ಇಲ್ಲಿ ನೋಡಿ ಮಾವಿನ ಹಣ್ಣು. ನಾವಿವಾಗ ಹೋಗ್ತಾ ಇರೋದು ಗಣಪತಿ ಟೆಂಪಲ್ಗೆ. ಇಲ್ಲಿ ಹೊಯ್ಸಳ ಶೈಲಿಯಲ್ಲಿ ಗಣಪತಿ ದೇವಸ್ಥಾನನ ಕಟ್ಟಿದ್ದಾರೆ. ಹಾಗೆ ಸಿದ್ಧಿಬುದ್ಧಿ ಸಮೇತ ಇಲ್ಲಿ ಗಣಪತಿ ಇರೋದು. ಹೊಯ್ಸಳ ಕಾಲದ ಶಿಲ್ಪಕಲೆಗಳು ಮರೆಯಾಗಬಾರ್ದು ಅಂತ ಹೇಳಿ ಅದೇ ರೂಪದಲ್ಲಿ ಇಲ್ಲಿ ಕೆತ್ತನೆಗಳನ್ನ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಶಿಲ್ಪಕಲೆಗೆ ಇಲ್ಲಿ ಹೆಚ್ಚು ಮಹತ್ವನ ಕೊಟ್ಟಿದ್ದಾರೆ. ಹೊಯ್ಸಳ ಶೈಲಿಯಲ್ಲಿ ಇಲ್ಲಿ ಕೆತ್ತನೆಗಳನ್ನ ಮಾಡಿದ್ದಾರೆ. ಒಳಗಡೆಯಿಂದ ಗಣೇಶ ಅಭಿಷೇಕ ಆದರೆ ಇಲ್ಲಿ ನೀರು ಬರುತ್ತೆ. ಅಭಿಷೇಕ ಮಾಡಿದ್ದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಗಣೇಶ ಆನೆ, ಗಣೇಶ ದೇವಸ್ಥಾನದ ಮುಂದೆ 2 ಆನೆಗಳು ಕೆತ್ತನೆ ಮಾಡಿದ್ದಾರೆ ಮೆಟ್ಲಿಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೆರಡು ಆ ಕಡೆ ಒಂದು, ಈ ಕಡೆ ಒಂದು, 2. ಇಲ್ಲಿ ಎಲ್ಲ ಜನಗಳು ಕೂತ್ಕೊಳ್ಳೋಕ್ಕೆ ಸರಸ್ವತಿ ಸದನ ಮಾಡಿದ್ದಾರೆ. ಇಲ್ಲಿ ಏನೋ ಫಂಕ್ಷನ್ ಮಾಡಂಗಿದ್ರೆ ಹೋಮ ಎಲ್ಲ ಮಾಡೋಕ್ಕೆ ಇಲ್ಲಿ ಕುಳಿತುಕೊಳ್ಳೋ ವಿಶ್ರಾಂತಿ, ಜನಗಳೆಲ್ಲ ವಿಶ್ರಾಂತಿ ಮಾಡೋಕ್ಕೆ ಈ ಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ವಿಸಿಟ್ ಮಾಡಿ, ಯಾರಿಗೂ ಗೊತ್ತಿಲ್ಲ ಅದೆಲ್ಲ. ಇದೊಂದು ಪ್ಲೇಸ್ ತುಂಬ ಚೆನ್ನಾಗಿದೆ. ನಾವೀಗ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಆಶ್ರಮನ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಈ ಆಶ್ರಮದಲ್ಲಿ ಏನೇನು ಸೇವೆಗಳು ನಡೀತವೆ ಅಂತ ಇಲ್ಲಿನ ಸೇವಾಕರ್ತರಾದ ಜೈರಾಮ್ ಸರ್ ಅವರು ನಮಗೆ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ನೋಡಿ, ಸ್ವಾಮಿಗಳು ಯಾವಾಗ ಬರ್ತಾ ಇದ್ರೆ? ನಮ್ಮ ಸ್ವಾಮಿಗಳು ಬಂದು ಸ್ವರ್ಣವಲ್ಲಿ ಮಠ ಅಂತಿದೆ, ಸಿರ್ಸಿ ಸೋಂದ ಸ್ವರ್ಣವಲ್ಲಿ ಮಠ ಅಂತ. ಇಲ್ಲಿಗೆ ಯಾವಾಗ ವಿಸಿಟ್ ಮಾಡ್ತಾ ಇದ್ದಾರೆ ಅವರು? ಅವರು ಈ ನಮ್ಮದು ಇವಾಗ ವಿದ್ಯಾಸ್ಯಾಸನ ಅಂತ ಮಾಡ್ತೀವಿ. ಈ ಸುತ್ತಮುತ್ತಲು ಇರ್ತಕ್ಕಂಥ ಒಂದು 10 ಹಳ್ಳಿಗಳಿದೆ. ಆ ಹಳ್ಳಿಗಳಿಗೂ ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಎಲ್ರಿಗೂ ನಾವೊಂದು ಸ್ಕೂಲ್ ಕಿಟ್ ಅಂತ ಕೊಡ್ತೀವಿ. ಪ್ರತಿ ವರ್ಷವೂ ಕೊಡ್ತಾ ಇದ್ದೀವಿ. ಇವಾಗ ಒಂದು 10-15 ವರ್ಷಗಳನ್ನು ಮಾಡ್ತಾ ಇದ್ದೀವಿ. ಅದು ಮಾಡ್ತಾ ಇದ್ದೀವಿ. ಈ ವರ್ಷ 2,000 ಮಕ್ಕಳು ಕೊಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಬೇಕಾಗಿರೋ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ಕಿಟ್ಟು ಅಂದರೆ ನಾವು ಸ್ಕೂಲ್ಗೆ ಎತ್ಕೊಂಡೋಗಿ ಕೊಡೋದಿಲ್ಲ, ಇಲ್ಲಿಗೆ ಕರೆಸ್ತೀವಿ. ಆ ಸ್ಕೂಲ್ ಟೀಚರ್ಸ್ ಬರ್ತಾರೆ, ಮಕ್ಕಳೆಲ್ಲ ಬರ್ತಾರೆ, ಅವ್ರ ಪೇರೆಂಟ್ಸ್ ಬರ್ತಾರೆ. ಆಮೇಲೆ ಇದಕ್ಕೆಲ್ಲ ನಮಗೆ ವಿದ್ಯಾಚೇತನ ಸಹಾಯ ಮಾಡ್ತಕ್ಕಂಥ ದಾನಿಗಳು ಬರ್ತಾರೆ, ಅವ್ರ ಮುಖಾಂತರನೇ ಕೊಡ್ತಾರೆ. ಗುರುಗಳು ಬರ್ತಾರೆ ಅವಾಗ. ಪ್ರತಿ ಈ ವರ್ಷ ಜೂನ್ 24 ಗುರುಗಳು ಬರ್ತಾ ಇದ್ದಾರೆ. ಜೂನ್ 24 ಗುರುಗಳು ಬರ್ತಾರೆ, ಅವ್ರ ಸಮ್ಮುಖದಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ವರ್ಷದಲ್ಲಿ 2 ಬರ್ತಾ ಇರ್ತಾರೆ. ಹೌದು, ಎಲ್ಲ ಇರ್ತದೆ. ನೀವು ಅವತ್ತು ದಿವಸ ಬೇಕಾದ್ರೆ ಬರ್ಬೋದು. ಅಲ್ಲಿ ಒಂದು ನಿಮ್ಗೆ ಒಂದು ಪಾಂಪ್ಲೆಟ್ ಕೊಡ್ತೀನಿ, ವಿದ್ಯಾಶಾಸ್ತ್ರದ ಒಂದು ಕೊಡ್ತೀನಿ ನಿಮಗೆ. ಅದೆಲ್ಲ ಫುಲ್ ರೆಫರೆನ್ಸ್ ನಿಮಗೆ ಸಿಗುತ್ತೆ. ನಿಮಗೆ ಅದು ತೊಗೊಂಡು ಬೇಸ್ ಮಾಡ್ಕೊಂಡು ನೀವೇನು ಬೇಕಾದರೂ ಅದನ್ನು ಇರೋದರಲ್ಲಿ ನೀವು ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಬೇಕಾದರೆ ಅದೊಂದು ವಿಶೇಷವಾದಂಥ ಒಂದು ಯೋಜನೆ ನಮ್ಮಲ್ಲಿ ನಡೀತಿರೋದು, ವಿದ್ಯಾಚೇತನ ಯೋಜನೆ ಅಂತಂದ್ಬಿಟ್ಟು ಅದೊಂದು ನಡೀತಾ ಇದೆ. ಆಮೇಲೆ ಪ್ರತಿ ವರ್ಷ ನಾವಿಲ್ಲಿ ಗಣೇಶಂದು ಸಾಮಾನ್ಯವಾಗಿ ಭಾದ್ರಪದ ಶುದ್ಧ ಚೌತಿಗೆ ನಾವು ಗಣೇಶನ ಹಬ್ಬನ ಶ್ರಾವಣ ಶುದ್ಧ ಚೌತಿಯನ್ನು ಪ್ರಾರಂಭ ಮಾಡ್ತೀವಿ. ಅಂದರೆ 1.5 ತಿಂಗಳ ಕಾಲ ನಿರಂತರವಾಗಿ ನಡೆಯುತ್ತೆ ನಮ್ಮದು.
ವರದ ಗಣಪತಿಯ ವ್ರತ ಅಂತ ಮಾಡ್ಕೊಂಬರ್ತೀವಿ. ಭಕ್ತರೇ ಇವಾಗ ಯಾರು ಸೇವಾಕರಿದಿರ್ತಾರೋ ಅವರೇ ಬಂದು ಕೂತ್ಕೊಂಡು ನಾವೇ ಪ್ರತಿಯೊಂದನ್ನು ಗಣೇಶನ ಕೊಡ್ತೀವಿ, ಅದಕ್ಕೆ ಬೇಕಾದ ಪೂಜಾ ಸಲಕರಣೆಗಳನ್ನ ಕೊಡ್ತೀವಿ. ನಮ್ಮದೇ ಋತ್ವಿಕರು ಇರ್ತಾರೆ, ಅವರೇ ಪೂಜೆ ಅವ್ರ ಕೈಯಿಂದ ಸ್ವಾಸ ನೀವು ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ನೀವೇ ಕೂತ್ಕೊಂಡು ಅದು 2.5 ಗಂಟೆ ಕೂತ್ಕೊಳ್ಳೋಕೆ ನಿಮಗೆ ಸಹನೆ ಇರಬೇಕಷ್ಟೇ. ನೀವು ಕೂತ್ಕೊಂಡು ನೀವೇ ಪೂಜೆ ಮಾಡೋಂಥದ್ದು ಒಂದು ಇದೆ. 1.5 ತಿಂಗಳು ಇಲ್ಲಿ ಗಣೇಶನ ಒಂದು ವರದ ಗಣಪತಿ ವ್ರತ ಅಂತ ಮಾಡ್ತೀವಿ. ಇಲ್ಲ, ನಾವೇ ಪ್ರತಿಯೊಂದು ನಾವೇ, ನೀವೇನಿಲ್ಲ, ನೀವು ಬಂದು ಪೂಜೆ ಹಣ್ಣು ಕೈ ತಗೊಂಬರೋದು ಅಷ್ಟು. ಹಾಂ, ಅದಕ್ಕೆ ಒಂದು ಸೇವಾ ಶುಲ್ಕ ಅಂತ ಇಟ್ಟಿರ್ತೀವಿ. ಸೇವಾ ಶುಲ್ಕ ಇದಕ್ಕೆ ಮೊದಲು 2,000 ಚಿಲ್ಲರೆ ಇತ್ತು, ಈ ವರ್ಷ 3,000 ರೂಪಾಯಿ ಸೇವಾ ಶುಲ್ಕ ಮಾಡಿಕೊಂಡು ಪ್ರತಿಯೊಂದು ನಾವೇ ಕೊಡ್ತೀವಿ. ಮಾಡಿ 1 ತಿಂಗಳ ಪರ್ಯಂತ ಅವ್ರ ಹೆಸರಲ್ಲಿ ಪೂಜೆ ನಡೀತಾ ಇರ್ತದೆ. 1 ತಿಂಗಳ ಪರ್ಯಂತ ಅವ್ರ ಹೆಸರಲ್ಲಿ ಸಂಕಲ್ಪ ಆಗುತ್ತೆ. ಆ 1 ತಿಂಗಳಲ್ಲಿ 1 ದಿವಸ ಅವ್ರು ಬಂದು ಕೂತ್ಕೊಂಡು ಆ ಗಣೇಶನಿಗೆ ಪೂಜೆ ಮಾಡ್ಬೋದು. ಅವರೇ ಸ್ವಹಸ್ತದಿಂದ ಅವ್ರ ಕೈಯಿಂದ ಪೂಜೆ, ಋತ್ವಿಕರು ಇರ್ತಾರೆ, ಅವರೇ ಪೂಜೆ ಮಾಡಿಸ್ತಾರೆ. 1 ತಿಂಗಳು ಅವ್ರ ಹೆಸರಲ್ಲಿ ಸಂಕಲ್ಪ ಆಗುತ್ತೆ. ಅದು ಪೇಮೆಂಟು ಮೊದಲೇ ಬಂದು ಮಾಡ್ಕೋಬೋದು, ಇಲ್ಲ ಪೂಜಾ ಮೊದಲೇ ಬಂದು ವಿಷಯ ಬರೆಸ್ಬಿಟ್ಟು ಆಮೇಲೆ ಮಾಡೋ ದಿವಸ ಕೂಡ ಕೊಡ್ಬೋದು. ಇಲ್ಲಿ ನಮ್ಮಲ್ಲಿ ಅದೆಲ್ಲ, ನಮಗೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕು, ಇಲ್ಲಿ ವಿಶೇಷವಾಗಿ ಮತ್ತು ಇದೊಂದು ಕಾರ್ಯಕ್ರಮ ನಡೀತಾ ಇದೆ. ಪ್ರತಿನಿತ್ಯ ಮಧ್ಯಾಹ್ನ ಯಾರು ಆ ಟೈಮ್ ಊಟದ ಟೈಮ್ಗೆ ಬರ್ತಾರೋ ಅವರಿಗೆ ಆ ಸಮಯಕ್ಕೆ 12 ಗಂಟೆಗೆ ಯಾರು ಬಂದಿರ್ತಾರೋ ಅವ್ರಿಗೆ 1 ಗಂಟೆಯಲ್ಲೇ ಬರ್ತದೆ ಊಟ. ಅದಕ್ಕೆ ವ್ಯವಸ್ಥೆನೂ ಇರ್ತದೆ ಇಲ್ಲಿ ಮಧ್ಯಾಹ್ನದ ಹೊತ್ತು ಅಷ್ಟೆ. ಒಂದು ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಟೈಮಿಗೆ ಹೋದರೆ ಊಟ ಕೊಡ್ತಾರೆ. ನೀವು ಅನ್ನದಾನಕ್ಕೆ ಏನಾದರೂ ಕಾಣಿಕೆ ಕೊಡಬೇಕು ಅಂತ ಇಷ್ಟ ಇರೋರು ಅಲ್ಲಿ ಒಂದು ಡಬ್ಬ ಇಟ್ಟಿದ್ದಾರೆ, ಕಾಣಿಕೆ ಉಂಡಿ ಇಟ್ಟಿದ್ದಾರೆ. ಅದಕ್ಕೆ ನೀವು ನಿಮ್ಮ ಕೈಲಾದಷ್ಟು ಅಮೌಂಟ್ನ ಹಾಕ್ಬೋದು. ಇಷ್ಟೇ ಹಾಕಬೇಕು ಅಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ. 50 ರೂಪಾಯಿ, 100 ರೂಪಾಯಿ, 10 ರೂಪಾಯಿ, 1,000 ರೂಪಾಯಿ, ನಿಮ್ಗೆ ಎಷ್ಟು ಇರುತ್ತೋ ನಿಮ್ಮ ಹತ್ರ ಅಷ್ಟು ಹಾಕ್ಬೋದು. ಹಾಕಲಿಲ್ಲ ಅಂದ್ರೂ ಇಲ್ಲಿ ಯಾರೂ ಏನೂ ಕೇಳಲ್ಲ, ಖುಷಿ ಖುಷಿಯಿಂದನೇ ಊಟ ಹಾಕಿ ಕಳಿಸ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ನಮಗದು ತುಂಬಾ ಇಷ್ಟ ಆಯಿತು. ಹಾಗೆ ನಾವು ಏನೇ ಇನ್ಫಾರ್ಮೇಷನ್ ಕೇಳಿದ್ರೂ ಬೇಜಾರು ಮಾಡ್ಕೊಳ್ದಿರ ಇನ್ಫಾರ್ಮೇಷನ್ ಸಹ ಕೊಡ್ತಾರೆ. ನೋಡಿ, ನೇಚರು ಸಹ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ತಿಳಿಸ್ಕೊಡಿ. ಇದೇ ಬಾಲಗಣೇಶ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಈಗ ಸ್ವಾನಂದಾಶ್ರಮ ಎಲ್ಲ ವಿಡಿಯೋ ಮಾಡಾಯ್ತು, ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಎಲ್ರಿಗೂ. ಬಾಯ್ ಬಾಯ್.